na 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 na. ಬರಿಯೋದು ಕಳಿಸೋದು ಆಮೇಲೆ ಅದು ಬರತ್ತೋ ಇಲ್ವಂತ ಆತಂಕದಲ್ಲಿ ಕಾಯೋದು. ನಮಗೆ ಪೋಸ್ಟ್ ಬಂದಾಗ ದೇವರ ಥರ ಕಾಣ್ತಾ ಇದ್ರು, ಯಾಕಂದ್ರೆ ಅವರು ಬರುವಾಗ ಒಂದೊಂದ್ಸಲ ಸುಧಾ ಪತ್ರಿಕೆಯಿಂದ ಬಂದಂತಹ ಸ್ವೀಕೃತಿಯ ಕಾಗದಗಳನ್ನು ತಗೊಂಡ್ಬರೋರು, ಇಲ್ಲಿದ್ರೆ ಮರಳಿ ಬಂದಂತಹ ಕಥೆಗಳನ್ನ ಕವಿತೆಗಳನ್ನ ಕೊಟ್ಟು ತಗೊಂಡ್ಬರೋದು. ಹೀಗಾಗಿ ಪೋಸ್ಟ್ ಬಂದ್ ಬರ್ತಾ ಇದ್ರೆ ಇನ್ನು ಏನ್ ಕಾದಿದೆಯಪ್ಪ ನಮಗೆ ಅನ್ನುವಂತ ಒಂದು ರೀತಿ ಆತಂಕದಲ್ಲಿ ನಾನಿರ್ತಾ ಇದ್ದೆ. ಜಯಂತ್ ಕೈಕಿನಿ ಅವರು ಇದೇ ಒಂದು ಹಾಸ್ಟೆಲಲ್ಲಿ ಅವರು ಕೂಡ 2 ವರ್ಷಗಳ ಕಾಲ ಒಂದು ವಾಸ ಮಾಡಿದ್ದಾರೆ. ಜಯಂತರ ನೇಚರ್ ಯಾವಾಗಲೂ ನಗತಾ ಇರೋದು, ಈ ಬದುಕನ್ನ ಪ್ರೀತಿಸುವುದು, ಈ ಬದುಕು ಕೊಟ್ಟಿದ್ದನ್ನ ಸಂತೋಷದಿಂದ ಸ್ವೀಕರಿಸುವುದು, ಯಾವುದೇ ಏನೇ ಬರಲಿ ಹೇಗೆ ಬರ್ತದೆ ಹಾಗೆ ಸ್ವೀಕರಿಸ್ತಾ ಬದುಕ್ತಾ ಈ ನಮ್ಮ ಕನ್ನಡ ನಾಡಿಗೆ ಒಂದು ಕಾಣಿಕೆಯಾಗಿ ಅವರು ಬೆಳೀತಾ ಇದ್ದಾರೆ. ಜೀವನವನ್ನ ಇಷ್ಟು ಶಿಕ್ಷಣ ನೌಕರಿ 35 ವಯಸ್ಸಕ್ಕೆ ನಾವು ಜಾಬ್ ಸೆಕ್ಯೂರಿಟಿ ಮಕ್ಕಳು ಅಂತ ನಾವೇ ಒಂದು ಕಥೆ ಮಾಡಿ ಸಿಂಪ್ಲಿಫೈ ಮಾಡಿ ಅಥವಾ ಒಂದು ಟೆಲಿವಿಷನ್ ಸೀರಿಯಲ್ ಥರ ಮಾಡಿಕೊಂಡು ಹಾಳು ಮಾಡ್ತೀವಿ. ಆ ಥರ ಇಲ್ಲ, ನಮ್ಮ ಜೀವನ ಎಲ್ಲಿ ಬೇಕಾದ್ರೆ ನೋಡಿದ್ರು ಮತ್ತೆ ಕಟ್ಟ. ನಾನು ಕಾಲೇಜುಗಳಿಗೆ ಹೋದರೆ ಅಲ್ಲಿಯ ಹೆಣ್ಮಕ್ಕಳಿಗೆ ನನ್ನ ವಿನಂತಿ ಇಷ್ಟೇ, ನನ್ನ ಹಾಡುಗಳನ್ನು ಕೇಳ್ಕೊಂಡು ಇಷ್ಟು ಖುಷಿಪಟ್ಟಿದ್ದೀರಾ, ನನಗೆ ನೀವು ಒಂದು ಪ್ರಾಮಿಸ್ ಮಾಡಿ ಅಂದಾಗ ಹ್ಞೂ ಅಂತಾರೆ. ಅದು ಏನು ಅಂತಂದರೆ, ನಾಳೆ ಮದುವೆ ಆದಮೇಲೆ ನಿಮ್ಮ ಬಾಳ ಸಂಗಾತಿಯನ್ನು ನೀವು ಏನು ಬೇಕಾದರೂ ಕರೀರಿ, ಆದರೆ ಯಜಮಾನ ಅಂತ ಮಾತ್ರ ಕರಿಬೇಡಿ. ಯಾಕಂದರೆ ಯಜಮಾನ ಅನ್ನೋ ಒಂದು ಶಬ್ದ ಪುರುಷ ಪ್ರಧಾನ್ಯ ಕಾಲದ ಒಂದು ಫ್ಯೂಡಲ್ ಅಂಶವನ್ನು ಮತ್ತೆ ಮುಂದುವರಿಸ್ಕೊಂಡು ಹೋದಂಗೆ ಆಗ್ತದೆ. ಕಡೆ ತುಂಬ ಪರ್ಸ್ನಲ್ ಆಗಿಬಿಡ್ತಾರೆ ಕಾಯಕಿಣಿಯವರು. ನನ್ನ ಜೀವನದ ಬಹಳ ಗ್ರಹಿಕೆಗೆ, ಬಹಳ ವಿಷಯಗಳನ್ನು ಗ್ರಹಿಸುವ ಕ್ರಮಕ್ಕೆ ಕಾರಣರು ಕಾಯಕಿಣಿಯವರು.